ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕಥೆಯನ್ನು ಹೇಳಿದೆ, ಅರ್ಜುನನು ಜಯದ್ರಥನನ್ನು ಸೋಲಿಸ್ತಾನೆ ಹಾಗೆ ಸಾಯಿಸ್ತಾನೆ ಅಂತ. ಹಾಗೆ ಅರ್ಜುನನು ಅವನು ಮಾಡಿರುವಂಥ ಶಪಥವನ್ನು ಈಡೇರಿಸ್ತಾನೆ. ತದನಂತರ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಏನು ಅಂದರೆ, ನಿನ್ನಿಂದಾಗಿಯೇ ನನಗೆ ಈ ಜಯದ್ರಥನನ್ನು ಸಾಯಿಸೋಕೆ ಆಯಿತು, ತುಂಬಾ ಧನ್ಯವಾದಗಳು ಕೃಷ್ಣ, ನೀನು ಯಾವತ್ತೂ ನನ್ನ ಜೊತೆನೆ ಇರಬೇಕು ಅಂತ ಹೇಳಿ ಕೃಷ್ಣನನ್ನು ಅರ್ಜುನ ಅಪ್ಕೋತಾನೆ. ಆಗ ಕೃಷ್ಣ ಹೇಳ್ತಾನೆ, ನಾನು ಯಾವತ್ತಿದ್ರೂ ಧರ್ಮದ ಪರವಾಗಿರ್ತೀನಿ ಅರ್ಜುನ, ನೀನೇನು ಚಿಂತೆ ಮಾಡಬೇಡ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ಹೀಗೆ ಅವರಿಬ್ಬರ ಅಪ್ಪಗೆ ನಂತರ ಅವರು ಓ ಸರಿ, ನಾವಿನ್ನು ಯುಧಿಷ್ಠಿರನನ್ನು ಭೇಟಿಯಾಗೋಣ ಅಂತ ಬರ್ತಾರೆ. ಹೀಗೆ ಬರಬೇಕಾದ್ರೆ ಸಾತ್ಯಕಿ ಹಾಗೂ ಭೀಮ ಸಿಗ್ತಾರೆ. ಅವರೆಲ್ಲರಿಗೂ ಜಯದ್ರಥನನ್ನು ಸಾಯಿಸಿರೋ ವಿಚಾರ ಕೇಳಿ ತುಂಬಾ ಖುಷಿಯಾಗತ್ತೆ. ಇದರಿಂದಾಗಿ ಭೀಮ ಒಂದು ಗರ್ಜನೆಯನ್ನು ಮಾಡ್ತಾನೆ. ಈ ಗರ್ಜನೆ ಯುಧಿಷ್ಠಿರನಿಗೆ ಕೇಳತ್ತೆ. ಯುಧಿಷ್ಠಿರನಿಗೆ ಅವಾಗ ಏನು ಅನಿಸುತ್ತೆ ಅಂದರೆ, ಭೀಮನ ಈ ಗರ್ಜನೆಯನ್ನು ಕೇಳಿ ನನಗೆ ಜಯದ್ರಥ ಸತ್ತಿರಬೇಕು ಅಂತ ಅನ್ನಿಸ್ತಾ ಇದೆ, ಹಾಗಾದರೆ ಅರ್ಜುನ ಇವನನ್ನು ಕೊಂದಿರಬಹುದು ಅಂತ ಯುಧಿಷ್ಠಿರ ಆಲೋಚನೆಯನ್ನು ಮಾಡ್ತಾನೆ. ಹೀಗೆ ಅವರು ತಮ್ಮ ಡೇರೆಗೆ ಬಂದು ಸೇರೋಣ ಅಂತ ಬರ್ತಾ ಇರಬೇಕಾದ್ರೆ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ, ನೀನು ಯಾಕೆ ಜಯದ್ರಥನ ತಲೆಯನ್ನು ಅವನ ತಂದೆಯ ತೊಡೆಯ ಮೇಲೆ ಹಾಕು ಅಂತ ಹೇಳಿದ್ದೆ ಅಂತ. ಆಗ ಕೃಷ್ಣ ಒಂದು ಕಥೆಯನ್ನು ಹೇಳ್ತಾನೆ. ಏನು ಅಂದರೆ, ಅವನ ತಂದೆ ಕ್ಷಾತ್ರಿಯ ಅನ್ನುವಂಥವನು ದೇವರಿಂದ ವರವನ್ನು ಪಡೆದಿದ್ದ. ಏನು ಅಂದರೆ, ಬೇರೆ ಯಾರಿಂದನೂ ನನಗೆ ಸಾವು ಬರಬಾರ್ದು, ಕೇವಲ ಆಯುಧಗಳಿಂದ ಮಾತ್ರ ನನಗೆ ಸಾವು ಬರಬೇಕು ಅಂತಲೂ ಅವನು ಬೇಡ್ಕೊಂಡಿದ್ದ. ಹಾಗೆ ತನ್ನ ಮಗನನ್ನು ಯಾರು ಸಾಯಿಸ್ತಾರೋ ಅವರ ತಲೆ 1000 ಹೂಳಾಗಬೇಕು ಅಂತಲೂ ಅವನು ಕೇಳ್ಕೊಂಡಿದ್ದ. ಅದರಿಂದಾಗಿ ಯಾರು ಜಯದ್ರಥನನ್ನು ಸಾಯಿಸ್ತಾರೋ ಅವರ ತಲೆ 1000 ಹೋಳಾಗುತ್ತದೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅದಕ್ಕೋಸ್ಕರ ನಾನು ನಿನಗೆ ಜಯದ್ರಥನ ತಲೆಯನ್ನು ಅವನ ತಂದೆಯ ತೊಡೆಯ ಮೇಲೆ ಬೀಳುವಂತೆ ಮಾಡಿದೆ, ಇದರಿಂದಾಗಿ ಅವನ ತಂದೆಯ ತಲೆ 1000 ಹೋಳಾಯಿತು ಅಂತ ಹೇಳ್ತಾನೆ. ಆಗ ಅರ್ಜುನನಿಗೆ ಸರಿ ಅಂತ ಹೇಳಿ ಕೃಷ್ಣನಿಗೆ ಹೇಳ್ತಾನೆ. ಹೀಗೆ ಅವರು ಯುಧಿಷ್ಠಿರ ಇರುವಂತಹ ಜಾಗಕ್ಕೆ ಬರ್ತಾರೆ. ಹಾಗೆ ಯುಧಿಷ್ಠಿರ ಬಂದು ಕೃಷ್ಣ ಹಾಗೂ ಅರ್ಜುನನನ್ನು ಜೋರಾಗಿ ಅಪ್ಕೋತಾನೆ. ಅಪ್ಕೊಂಡು ಎಲ್ಲ ವಿಚಾರವನ್ನು ಕೇಳಿದಾಗ ಕೃಷ್ಣ ಎಲ್ಲ ವಿಚಾರವನ್ನು ತಿಳಿಸ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯವಾಗಿದ್ದು ಕೃಷ್ಣಯಿಂದ, ಕೃಷ್ಣ ಇದ್ದಿದ್ದರಿಂದನೇ ನಾನು ಇದನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನನ್ನಿಂದೇನೂ ಆಗಿಲ್ಲ, ಎಲ್ಲ ಅರ್ಜುನನ ಚಾಣಕ್ಯತನ ಹಾಗೂ ಅವನಲ್ಲಿರುವಂಥ ಪರಾಕ್ರಮ ಅಂತ ಹೇಳ್ತಾರೆ. ಹಾಗೆ ಅಂದು ಪಾಂಡವರಿಗಂತೂ ಬಹಳ ಸಂತೋಷದ ದಿನ ಅಂತ ಹೇಳ್ಬೋದು. ಯಾಕಂದರೆ ಜಯದ್ರಥನ ಸಾವಾಯಿತು, ಹಾಗೆ ಅರ್ಜುನನು ತಾನು ನೀಡಿರುವಂಥ ಮಾತನ್ನ ಉಳಿಸ್ಕೊಂಡಿದ್ದ. ಇತ್ತ ಕಡೆ ಕೌರವರಿಗೆಲ್ಲರಿಗೂ ಬಹಳ ನಿರಾಶೆ ಅಂತಲೇ ಹೇಳ್ಬೋದು. ಯಾಕಂದರೆ ಅತ್ಯುತ್ತಮವಾದ ಒಬ್ಬ ಮಹಾನ್ ವ್ಯಕ್ತಿಯಾಗಿರುವಂತಹ ಜಯದ್ರಥನ ಸಾವಾಯ್ತಲ್ಲ ಅಂತ ಎಲ್ಲರಿಗೂ ಬಹಳ ಬೇಸರ ಆಗಿರುತ್ತೆ. ಹಾಗೆ ದ್ರೋಣರಿಗೂ ಈ ವಿಚಾರ ತಿಳಿದು ಹೋಗುತ್ತೆ. ಹಾಗೆ ಎಲ್ಲರಿಗೂ ಏನು ಅನ್ಸುತ್ತೆ ಅಂದರೆ, ಅರ್ಜುನನನ್ನು ಸೋಲ್ಸೋರು, ಅವನನ್ನು ಸಾಯಿಸೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ನುವ ವಿಚಾರ ಕೌರವರಿಗೆಲ್ಲರಿಗೂ ತಿಳಿದು ಹೋಗುತ್ತೆ. ಇತ್ತ ಕಡೆ ದುರ್ಯೋಧನಿಗೆ ಬಹಳನೇ ಕೋಪ ಬರ್ತಾ ಇರುತ್ತೆ. ಏನು ಮಾಡಬೇಕು ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಈಗಷ್ಟೇ ಕೌರವರ ಸೈನ್ಯವೆಲ್ಲ ನಾಶ ಆಗಿರುತ್ತೆ. ಹಾಗೆ ದುರ್ಯೋಧನ ಹಲವಾರು ತಮ್ಮಂದಿರನ್ನು ಕಳ್ಕೊಂಡಿರ್ತಾನೆ. ಹಾಗೆ ಎಲ್ಲ ಸೈನ್ಯವೂ ಕೂಡ ಅವನ ನಾಶ ಆಗಿರುತ್ತೆ. ಹಾಗೆ ಸ್ನೇಹಿತನಾದ ಜಯದ್ರಥನನ್ನು ಕೂಡ ಕಳ್ಕೊಂಡಿರ್ತಾನೆ. ಇದನ್ನು ನೋಡಿ ದುರ್ಯೋಧನನಿಗಂತೂ ಬಹಳನೇ ಕೋಪ ಬರ್ತಾ ಇರುತ್ತೆ. ಅವನು ಏನು ಮಾಡೋಣ ಅಂತ ಹೇಳಿ ದ್ರೋಣಾಚಾರ್ಯರ ಬಳಿ ಹೋಗ್ತಾನೆ. ದ್ರೋಣಾಚಾರ್ಯರಿಗೆ ಹೇಳ್ತಾನೆ, ಆಚಾರ್ಯರೇ ನೋಡಿದ್ರಲ್ಲ ನೀವು ಜಯದ್ರಥನ ಸಾವಾಯಿತು, ನಾವು ಹೇಗೆ ಅರ್ಜುನನನ್ನು ಸಾಯಿಸೋದು, ನನಗೇನು ಮಾಡಬೇಕು ಅಂತ ತೋಚ್ತಿಲ್ಲ ಅಂತ ಹೇಳ್ತಾನೆ. ದ್ರೋಣಾಚಾರ್ಯರಿಗೆ ದುರ್ಯೋಧನನ ಈ ಪರಿಸ್ಥಿತಿಯನ್ನು ನೋಡಿಬಿಟ್ಟು ಬಹಳ ಬೇಸರ ಆಗತ್ತೆ. ಆಗ ಅವರು ಹೇಳ್ತಾರೆ ದುರ್ಯೋಧನನಿಗೆ, ನೀನೇನು ಚಿಂತೆ ಮಾಡಬೇಡ, ನಾಳೆ ಮುಂದೆ ಬರುವಂಥ ಯುದ್ಧದಲ್ಲಿ ನಾನು ನಿನಗೆ ಒಂದು ಒಳ್ಳೆಯ ರೀತಿಯಾದಂಥ ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ ದ್ರೋಣಾಚಾರ್ಯರಲ್ಲಿಂದ ಹೋಗ್ಬಿಡ್ತಾರೆ. ಇತ್ತ ಕಡೆ ರಾಧೆಯ ಹಾಗೂ ಅಂದರೆ ಕರ್ಣ ಹಾಗೂ ದುರ್ಯೋಧನರು ಮಾತಾಡ್ತಾ ಇರ್ತಾರೆ. ಏನು ಅಂದರೆ ದುರ್ಯೋಧನ ಹೇಳ್ತಾನೆ, ನನಗೆ ಯಾಕೋ ಒಂದು ಸ್ವಲ್ಪ ಅನುಮಾನ ಇದೆ, ದ್ರೋಣಾಚಾರ್ಯರು ಎಲ್ಲರಿಂದನೂ ಬಹಳ ಪರಾಕ್ರಮಿ ಕೂಡ ಹಾಗೂ ಬಲಶಾಲಿ, ಅರ್ಜುನ ಹೇಗೆ ದ್ರೋಣಾಚಾರ್ಯರನ್ನು ಸೋಲಿಸಿದ ಅದೇ ರೀತಿ ದ್ರೋಣಾಚಾರ್ಯರು ಆ ವ್ಯೂಹದ ಮುಂದೆ ಇರಬೇಕಾದ್ರೆ ಆ ವ್ಯೂಹವನ್ನು ಭೇದಿಸ್ಲೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನಗೇನು ದ್ರೋಣಾಚಾರ್ಯರು ತನ್ನ ಶಿಷ್ಯನಾದ ಅರ್ಜುನನಿಗೆ ಸಹಾಯ ಮಾಡಿರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ದುರ್ಯೋಧನ ಕರ್ಣನಿಗೆ ಹೇಳ್ತಾನೆ. ಆಗ ಕರ್ಣ ಏನು ಹೇಳ್ತಾನೆ ಅಂದರೆ, ಇಲ್ಲ ನೀನು ಆ ರೀತಿ ಹೇಳಬೇಡ ಆಚಾರ್ಯರ ಬಗ್ಗೆ, ಆಚಾರ್ಯರು ತುಂಬ ಒಳ್ಳೆಯವರು, ಹಾಗೆ ಅವರು
ತಮ್ಮ ಕೈಲಾಗುವಷ್ಟು ಸಹಾಯವನ್ನು ಮಾಡಿದ್ದಾರೆ. ಹಾಗೆ ಅವರಿಗೆ ವಯಸ್ಸಾಗ್ತಾ ಬಂತು, ನೀನು ಅವರನ್ನು ಎಷ್ಟು ಅಂತ ಕೇಳ್ಕೋಬೋದು, ಅವರು ಅವರ ಕೈಲಾಗುವಷ್ಟು ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದಾರೆ, ಹಾಗೆ ಪಾಂಡವರ ಸೈನ್ಯವನ್ನು ಕೂಡ ನಾಶ ಮಾಡಿದಾರಲ್ವಾ, ನೀನು ಯಾಕೆ ಅವ್ರ ಬಗ್ಗೆ ಈ ಥರ ಹೇಳ್ತಾ ಇದೀಯ ಅಂತ ದುರ್ಯೋಧನನಿಗೆ ಸಮಾಧಾನವನ್ನು ಮಾಡ್ತಾನೆ. ಆದರೆ ದುರ್ಯೋಧನನಿಗೆ ಮಾತ್ರ ಸಮಾಧಾನ ಆಗೋದಿಲ್ಲ. ಹಾಗೆ ರಾಧಯ್ಯ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ಮುಂಬರುವ ದಿನಗಳಲ್ಲಿ ನಾನು ಯುದ್ಧವನ್ನು ಮಾಡ್ತೀನಿ. ಅದೇ ರೀತಿ ವಿಧಿಲಿಖಿತ ಹೇಗಿದೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ, ವಿಧಿಯ ಪ್ರಕಾರ ಈ ಯುದ್ಧ ನಡೆಯುತ್ತೆ, ಹಾಗೆ ಧರ್ಮಕ್ಕೆ ಯಾವತ್ತಿದ್ರೂ ಜಯ ಸಿಗತ್ತೆ ಅಂತ ಕರ್ಣನು ದುರ್ಯೋಧನನಿಗೆ ಹೇಳ್ತಾನೆ. ಹಾಗೆ ದುರ್ಯೋಧನ ಕರ್ಣ ಮಾತನಾಡ್ತಾ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ನಯಾ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.